ಹಾಗೂ ಇದರಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರನ್ನು ಪುನರುತ್ಥಾನದ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ. ಸನ್ಮಾನ್ಯ ಬಿಷಪರೇ, ಸಭಾಪಾಲಕರುಗಳೇ ಮತ್ತು ಈ ಆರಾಧನೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಶುಭ ಶುಕ್ರವಾರದಂದು ಆನ್ಲೈನ್ ಮೂಲಕವಾಗಿ ಸಪ್ತ ವಾಕ್ಯಗಳ ಧ್ಯಾನಗಳನ್ನು ಮನೆಯಲ್ಲಿಯೇ ಕುಳಿತು ಯೇಸು ಕ್ರಿಸ್ತನನ್ನು ಆರಾಧಿಸುವುದರ ಮೂಲಕ ಆತ್ಮಿಕ ಪ್ರಯೋಜನವನ್ನು ಹೊಂದಿದ್ದೀರಿ ಎಂದು ನಂಬುವನಾಗಿದ್ದೇನೆ. ಈ ಆರಾಧನೆಯಲ್ಲಿ ಪಾಲ್ಗೊಂಡ ಅನೇಕ ದೇವಜನರ ಅಪೇಕ್ಷೆಯ ಮೇರೆಗೆ ಪುನರುತ್ಥಾನ ಹಬ್ಬದ ಈ ಆರಾಧನೆಯನ್ನು ನಾವು ಇಂದು ಪ್ರಸಾರ ಮಾಡುವರಾಗಿದ್ದೇವೆ. ಸಭಾ ಪ್ರಾಂತ್ಯದ ಪರವಾಗಿ ಮಾಡಲಾಗುತ್ತಿರುವ ಈ ಆರಾಧನೆಯನ್ನು ತಾವೆಲ್ಲರೂ ವೀಕ್ಷಿಸಿ ಭಾಗವಹಿಸಿ ಆತ್ಮಿಕ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಆರಾಧನೆಯನ್ನು ಪ್ರಾರಂಭಿಸಿ ನಡೆಸಿಕೊಡುವಂತೆ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಪೂಜ್ಯ ಬಿಷಪರು ಹಾಗೂ ಸಭಾಪಾಲಕರುಗಳನ್ನು ವಿನಂತಿಸಿಕೊಳ್ಳುವನಾಗಿದ್ದೇನೆ. ತಮ್ಮೆಲ್ಲರಿಗೂ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. ದೇವರನ್ನು ಆರಾಧಿಸೋಣ. ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಮರಣವೇ ನಿನ್ನ ಜಯವಿರಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ. ಆದರೆ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ಪ್ರೇಮ ದೇವನಾಗಲಿ ಉಂಟಾಗಲಿ, ಆಮೆನ್. ಪುನರುತ್ಥಾನ ಹಬ್ಬದ ವಿಶೇಷ ಆರಾಧನೆಯೆಂದು ಕರ್ತನ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 86ನೆಯ ಸಂಗೀತವನ್ನು ಹಾಡೋಣ. 86ನೆಯ ಸಂಗೀತವನ್ನು ಹಾಡೋಣ. So
ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರತಿಯೊಂದು ಸ್ತುತಿ ಪ್ರಾರ್ಥನೆಯ ನಂತರ ಸಭೆಯವರು 99ನೇ ಸಂಗೀತ ಸಂಪೂರ್ಣ ಪ್ರಾಯಶ್ಚಿತ್ತವ ಕೊಟ್ಟಂತ ಈಶಪುತ್ರನ ಕೊಂಡೋಗದಂತ ಸಂತಸ ಹಲ್ಲೆಲೂಯ ಎಂಬುವ ಚರಣವನ್ನು ಹಾಗ ರೂಪದಲ್ಲಿ ಹಾಡಬೇಕಾಗಿ ವಿನಂತಿ. ಸಿಂಹಾಸನಾಸೀನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ. ಆಮೇನ್. ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾ ಸ್ತುತಿಯು ಮಾನವು ಬಲವು ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಪುನರುತ್ಥಿತನಾದ ನಿನ್ನನ್ನು ಗುರುತಿಸಿ ಆರಾಧಿಸುವಲ್ಲಿ
ಮನಸ್ಸಲ್ಲಿ ತಪ್ಪಿದ್ದೇವೆ ನಮ್ಮನ್ನು ಕ್ಷಮಿಸು ನಮ್ಮ ಬಳಿಗೆ ಬಾ ನಮ್ಮ ಬಳಿಗೆ ಬಾ ನಮ್ಮ ಕಣ್ಣು ತೆರೆ ನಮ್ಮನ್ನು ಮುಟ್ಟು ನಮಗೆ ಸಮಾಧಾನತ ನಿನ್ನ ಅನ್ಯೋನ್ಯತೆಯ ಸೌಭಾಗ್ಯ ನೀಡು ನಿನ್ನ ಪುನರುತ್ಥಾನದ ಜಯದಲ್ಲಿ ಪಾಲನ್ನು ನೀಡು ಆಮೆನ್. ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಳಲರು. ಕರುಣಾಮಯಾದ ದೇವರು ನಮ್ಮಲ್ಲಿ ನವ ಚೈತನ್ಯವನ್ನು ಮೂಡಿಸಲಿ. ಪುನರುತ್ಥಿತನ ಮೂಲಕ ನಮ್ಮನ್ನು ನವೀಕರಿಸಿ ಪವಿತ್ರೀಕರಿಸಲಿ. ಜೀವದ ಹೊಸ ದರ್ಶನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೆನ್. ಕೃತಜ್ಞತಾ ಸ್ತುತಿ. ಪ್ರತಿಯೊಂದು ಉಪಕಾರ ಸ್ತುತಿ ಪ್ರಾರ್ಥನೆಯ ನಂತರ 316ನೇ ಸಂಗೀತದ ಕೊನೆಯ ಎರಡು ಸಾಲುಗಳು, ಅನಂತ ಸ್ತೋತ್ರ ನಿನಗೆ ದಯಾಳುವೆ, ಈ ಸಾಲುಗಳನ್ನು ರಾಗರೂಪದಲ್ಲಿ ಹಾಡೋಣ. ಜೀವದಾಯಕನೇ, ನೀನು ನಿನ್ನ ಮರಣದಿಂದಲೇ ಮರಣವನ್ನು ನಿವೃತ್ತಿ ಮಾಡಿ ನಿನ್ನ ಪುನರುತ್ಥಾನದಿಂದ ನಮಗೆ ಜೀವವನ್ನು ಅದರ ಸರ್ವ ಸಂಪೂರ್ಣತೆಯಲ್ಲಿ ಅನುಗ್ರಹಿಸದಕ್ಕಾಗಿ ಇತರರನ್ನು ಪುನರುತ್ಥಾನದ ನಿರೀಕ್ಷೆಗೆ ನಡೆಸುವ ಕೃಪೆ ನೀಡು.
ಈ ಜಗತ್ತಿನ ಅಂಧಕಾರದ ಮತ್ತು ಕತ್ತಲಿನ ಶಕ್ತಿಗಳ ಅಟ್ಟಹಾಸದ ಮಧ್ಯೆಯೂ ನಾವು ನಮ್ಮ ಜೀವನವನ್ನು ಅದರ ಪರಿಪೂರ್ಣತೆಯಲ್ಲಿ ಅನುಭವಿಸುವಂತೆಯೂ ಅನುಗ್ರಹಿಸಲು. ಆಮೇನ್. ಈಗ ಹಾಡುವಂತಹ ಸಂಕೀರ್ತನೆಯಲ್ಲಿ ಸಂಕೀರ್ತನೆ 74 ಸಂಕೀರ್ತನೆಯಲ್ಲಿ 2 ಚರಣಗಳನ್ನು ಮಾತ್ರ ಹಾಡೋಣ. ಈಗ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣ ಓದಲಾಗುವುದು. ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ
ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯಹೋವನಿಗೆ, ನನ್ನ ದೇವರಾದ ಯಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಯೂ ಕೆಡಲನ್ನು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲ ಬಿದ್ದು, ನನ್ನ ದೇವರಾದ ಯಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಯಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಇಗೋ ನೋಡು, ನಿನ್ನ ಮಗನು ಜೀವಿಸುತ್ತಾನೆ ಅಂದನು. ಆಗ ಆಕೆಯು ಅವನಿಗೆ, ನೀನು ದೇವರ ಮನುಷ್ಯನೆಂದು, ನಿನ್ನ ಬಾಯಿಂದ ಬಂದ ಯಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು ಎಂಬುದೇ. ಇಲ್ಲಿಗೆ ಇಂದಿಗೆ ನೇಮಕವಾದ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣ ಪಾಠದ ಭಾಗವು ಮುಕ್ತಾಯವಾಯಿತು. ಈಗ ನಾವು ಹಾಡುವ ಸಂಕೀರ್ತನೆಗಳಲ್ಲಿ 75ನೇ ಸಂಕೀರ್ತನೆಯ ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. 75ನೇ ಸಂಕೀರ್ತನೆಯ ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. ಏಸು ಕರ್ತನು ಎಂದ ಏಸು ಕ್ರಿಸ್ತನು. ಇದಾದ ನಂತರ ಪತ್ರಿಕಾ ಭಾಗ ಹಾಗೂ ಸುವಾರ್ತಾ ಭಾಗದ ದೇವರ ವಾಕ್ಯಗಳು ಓದಲ್ಪಡುವವು. ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ
ಪರಲೋಕದಿಂದ ಬಂದಾತನ ಸ್ವರೂಪವನ್ನು ಧರಿಸಿಕೊಳ್ಳಬೇಕು. ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮೃತವನ್ನು ಧರಿಸಿಕೊಂಡಾಗ ಬರೆದಿರುವ ಈ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಲಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿದೆ. ಇಲ್ಲಿಗೆ ನಮ್ಮ ಪತ್ರಿಕೆಯ ಭಾಗದ ಪಾರಾಯಣ ಪಾಠವು ಮುಗಿಯುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯ. ಪುನರುತ್ಥಾನ ಹಬ್ಬದ ಈ ಪವಿತ್ರ ಆರಾಧನೆಗೆ ನೇಮಕವಾದ ಸುವಾರ್ಥಾ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 11-12. ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 11-12. ಯೇಸುವಿನ ಪುನರುತ್ಥಾನ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ನಿಶ್ಚಿತಗೊಂಡ ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯು ದೇವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ ಇಬ್ಬರು ಪುರುಷರು ಅಕಸ್ಮಾತ್ ಆಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತರೊಳಗೆ ಬದುಕಿರುವನ್ನು ಹುಡುಕುವುದು ಏನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನನ್ನು ಇನ್ನು ಗಲೀಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಸಿಲುಬಿಗೆ ಹಾಕಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಶಿಷ್ಯರು ಉಳಿದವರೆಲ್ಲರಿಗೂ ತಿಳಿಸಿದರು. ಆ ಸ್ತ್ರೀಯರು ಯಾರೆಂದರೆ ಮಕ್ಕಳಾದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರು ಸಹ ಅಪೊಸ್ತಲರಿಗೆ ಆ ಸ್ಥಗತಿಗಳನ್ನು ಹೇಳಿದರು. ಅವರು ನಂಬಲಿಲ್ಲ. ಆ ಮಾತುಗಳು ಅವರಿಗೆ ಬರೀ ಹರಟೆಯಾಗಿ ತೋರಿದವು. ಆದರೆ ಪೇತ್ರನು ಎದ್ದು ಸಮಾಧಿಗೆ ಓಡಿ ಹೋಗಿ ಬೊಗ್ಗಿ ನೋಡಿ ನಾರು ಬಟ್ಟೆಗಳನ್ನು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯ ಪಡುತ್ತಾ ಹೊರಟು ಹೋದನು ಎಂಬುದು. ಇಲ್ಲಿಗೆ ಸ್ವಾರ್ಥವಾದ ಸಮಾಪ್ತಿ. Yeah.
ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಬೇಕಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಮ್ಮನಸಿನಿಂದ ಅಪೋಸ್ತಲಿಕ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆದರೆ ಕುಮಾರನಾಗಿರುವ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯೆಯಾದ ಎಡದಳದಲ್ಲಿ ಸಲ್ಪಟ್ಟು ಆವಿಯಲ್ಲಿ ಹುಟ್ಟಿ ಪವಿತ್ರಾತ್ಮನ ದೇವದರ್ಶನ ಹೊಂದಿ ಶಿಲುಬೆಗೆ ಜಯಪಟ್ಟು ಸತ್ತವನಪಟ್ಟು ಪಾರಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರಿಂದ ಎದ್ದು ಬಂದನು. ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ಅಲ್ಲಿಗೆ ಬಂದು ಬದಲಾಗಿರುವವರಿಗೂ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಸಭೆಯು ಭಕ್ತರಾಗಿರುವ ಪಾಪದ ಪರಿಹಾರವು ದೇವರ ಪುನರುತ್ಥಾನವು ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೆನ್. ನಾವೀಗ ಸಂಕೀರ್ತನೆಯಲ್ಲಿ 77ನೇ ಸಂಕೀರ್ತನೆ ನಾಡೋಣ. ಈ ಸಂಕೀರ್ತನೆ ನಾಡುವಾಗ ಕಾಣಿಕೆಯನ್ನು ಸಂಗ್ರಹ ಮಾಡಲಾಗ್ತದೆ. ಈ ಸಮಯದಲ್ಲಿ ಕುಟುಂಬದಲ್ಲಿರುವಂತಹ ಸದಸ್ಯರಾಗಲಿ ಮಕ್ಕಳಾಗಲಿ ಕಾಣಿಕೆಯನ್ನು ಸಂಗ್ರಹಿಸಿ ಸಭಾಪ್ರಾಂತದ ಸೇವೆಗಾಗಿ ತಮ್ಮ ಅಮೂಲ್ಯವಾದಂಥ ಕಾಣಿಕೆಯನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಅದನ್ನು ತಮ್ಮ ಸಭಾಪಾಲಕರ ಬಳಿ ಮುಟ್ಟಿಸಬೇಕೆಂಬುದಾಗಿ ಕೇಳಿಕೊಡ್ತೇನೆ. ಮತ್ತು ಸಭಾಪಾಲಕರು ಅದನ್ನು ಸಭಾಪ್ರಾಂತಕ್ಕೆ ಕಳಿಸಿಕೊಟ್ಟು ಈ ಸೇವೆಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹೊಸ ಅರ್ಥ ಬರಲಿ.
ಸಮಾಜದಲ್ಲಿರುವ ನಿರ್ಲಕ್ಷಿತರು, ಹೊರಂಚಿಗೆ ತಳ್ಳಲ್ಪಟ್ಟವರು, ಮಾದಕ ವ್ಯಸನಿಗಳು, ಅಮಲು ರೋಗಿಗಳು, ಎಚ್ಐವಿ ಸೋಂಕಿತರು, ಮರಣಾಂತರಿಕ ರೋಗಗಳಿಗೆ ತುತ್ತಾದವರು, ಮುಖ್ಯವಾಗಿ ಕೋವಿಡ್-19 ರೋಗಕ್ಕೆ ತುತ್ತಾಗಿ ಜೀವನದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡವರು, ಇಂಥವರೆಲ್ಲರನ್ನು ಹೊರತುಪಡಿಸಲೇ ನಿನ್ನ ಹಸ್ತಪಾಲನೆ ಒಪ್ಪಿಸುತ್ತೇವೆ. ನಿನ್ನ ಸಾನ್ನಿಧ್ಯ ಅವರೆಲ್ಲರನ್ನು ಜೀವ ಸಂಚಲನವನ್ನು ತರಲಿ. ಅವರು ಪುನರುತ್ಥಿತನಾದ ನಿನ್ನ ಗುಣ ಪಡಿಸುವಿಕೆಯ ಹಸ್ತ ಪರಿಪಾಲನೆಯಲ್ಲಿ ಆನಂದಿಸುವಂತಾಗಲಿ. ಧರ್ಮ ಸಹಿಷ್ಣುತೆ, ಸಮನ್ವಯ, ಸೌಹಾರ್ದಗಳ ಪುನರುತ್ಥಾನವಾಗಲಿ. ಕೋಮುವಾದ ಭಯೋತ್ಪಾದನೆಯಿಂದ ದೇಶಕ್ಕೆ ಬಿಡುಗಡೆ ಸಿಗಲಿ. ವಿಶೇಷವಾಗಿ ನಮ್ಮ ದೇಶವು ಕೊರೋನಾ ಕೋವಿಡ್-19 ವೈರಸ್ನಿಂದಾಗಿ ತತ್ತರಿಸಿ ಹೋಗಿರುವಾಗ ಪುನರುತ್ಥಿತನಾದ ಕ್ರಿಸ್ತನೇ ಈ ವಿಪತ್ತಿಗೆ ಸಿಲುಕಿರುವವರೆಲ್ಲರಿಗೆ ಸಾಂತ್ವನ ಹಾಗೂ ಬಿಡುಗಡೆಯನ್ನು ನೀಡೆಂದು ಬೇಡುತ್ತೇವೆ. ಪುನರುತ್ಥಾನ ಹೊಂದಿದ ಕ್ರಿಸ್ತನೇ, ನಮ್ಮ ಜಗತ್ತಿಗಾಗಿ, ನಾವು ವಾಸಿಸುವ ಭೂಮಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಕೃತಿ ನಾಶವಾಗುತ್ತಿದೆ, ನೈಸರ್ಗಿಕ ಸಂಪನ್ಮೂಲ ನಶಿಸಿ ಹೋಗುತ್ತಿದೆ. ನಮ್ಮ ಸ್ವಾರ್ಥ ದಶೆಯಿಂದ ಗಾಳಿ, ನೀರು, ಮಣ್ಣು ಕಲುಷಿತಗೊಂಡಿದೆ. ಮುಖ್ಯವಾಗಿ ಕೋವಿಡ್-19 ವೈರಸ್ನಿಂದಾಗಿ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ವಿಶೇಷವಾಗಿ ಚೀನಾದ ಹುಮಾನ್ ಪ್ರದೇಶದಿಂದ ಹರಡಿದ ಈ ವೈರಸ್ ಮುಂದುವರೆದ ರಾಷ್ಟ್ರಗಳಾದ ಅಮೆರಿಕ, ಇಟಲಿ, ಇಂಗ್ಲೆಂಡ್, ಸಿಂಗಾಪುರ್ ಮತ್ತು ಇತರ ಎಲ್ಲ ರಾಷ್ಟ್ರಗಳಿಗೆ ಭಯಾನಕ ವ್ಯಾಧಿಗೆ ತುತ್ತಾಗಿ ಪರಿತಪಿಸುತ್ತಿವೆ. ಇಂಥ ಸಮಯದಲ್ಲಿ ಪುನರುತ್ಥಾನ ಹೊಂದಿದ ದಯಾಳುವಾದ ದೇವರೇ, ಈ ನಮ್ಮ ಇಡೀ ಭೂಮಂಡಲ ಸೇರಿದಂತೆ ಪ್ರತಿಯೊಂದು ರಾಷ್ಟ್ರಗಳಿಗೆ ಈ ಭಯಾನಕ ರೋಗದಿಂದ ಮುಕ್ತಿಗೊಳ್ಳಲು ಫಲಕಾರಿಯಾದ ಚಿಕಿತ್ಸೆಯನ್ನು ಒದಗಿಸಿ ಎಲ್ಲ ರಾಷ್ಟ್ರಗಳು ಸಹಸ್ಥಿತಿಗೆ ಬರುವ ಹಾಗೆ ಹಾಗೂ ಆರ್ಥಿಕ ವ್ಯವಸ್ಥೆಯು ಕೂಡ ಸಹಸ್ಥಿತಿಗೆ ಬರುವಂತೆ ನಿನ್ನ ಕೃಪೆ ನೀಡೆಂದು ಬೇಡುತ್ತೇವೆ. ಈಗ ನಾವು ಸಂಗೀತಗಳಲ್ಲಿ 20ನೇ ಸಂಗೀತದ 1 ಚರಣವನ್ನು ಹಾಡೋಣ. ಈ ಸಂಗೀತವನ್ನು ಹಾಡಿದ ಮೇಲೆ ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಬಿಷೋಪರಾದ ರಾಯಚೂರಿನ ರವಿಕುಮಾರ್ ಜಯಂತಿ ನಿರಂಜನವರು ಪುನರುತ್ಥಾನ ಹಬ್ಬದ ಸಂದೇಶವನ್ನು ನೀಡಿದರು. ರಕ್ಷಕನಾದ ಯೇಸು ಸ್ವಾಮಿಯೇ, ಮರಣವನ್ನು
ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಆ ಘಟನೆಯನ್ನು ನಾವು ಇವತ್ತು ಸ್ಮರಿಸಿಕೊಳ್ಳುತ್ತಾ ನೀನು ಮನುಷ್ಯರಿಗೋಸ್ಕರವಾಗಿ ಮರಣದ ಕೊಂಡಿಯನ್ನು ಮುರಿದು ಹಾಕಿ ಜಯವೀರನಾಗಿ ನಿತ್ಯ ಜೀವದ ಬಾಗಿಲನ್ನು ತೆರೆದಿರಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೇ. ನಿನ್ನ ಪುನರುತ್ಥಾನದಲ್ಲಿ ವಿಶ್ವಾಸವಿಡುವಂತ ನಿನ್ನ ಮಕ್ಕಳಾದ ನಮ್ಮನ್ನು ಆ ವಿಶ್ವಾಸದಲ್ಲಿ ಇನ್ನೂ ಹೆಚ್ಚಾಗಿ ಬಲಪಡಿಸು. ನಾವು ದೃಢವಾಗಿ ನೀನು ನಮ್ಮ ಜೀವಿತನಾಗಿರುವಂತ ರಕ್ಷಕನಾಗಿದ್ದೆಂಬುದನ್ನು ನಮ್ಮ ನಂಬಿಕೆಯಿಂದಲೂ ನಮ್ಮ ಕ್ರಿಯೆಗಳಿಂದಲೂ ನಮ್ಮ ಮಾತುಗಳಿಂದಲೂ ಅರಿಕೆ ಮಾಡಿ ನಿನ್ನ ಪುನರುತ್ಥಾನದ ಕಡೆಗೆ ಅನೇಕರನ್ನು ನಾಡಿಸುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕರುಣಿಸೆಂದು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರುವಂತಹ ದಿವಸವನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಸಮಯ. ಆದ್ದರಿಂದ ಆತನ ಮೃತ್ಯುಂಜಯನಾದಂಥ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಪುನರುತ್ಥಾನದ ಶುಭ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿವಸಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಮತ್ತು ಅನೇಕ ದೇಶಗಳಲ್ಲಿ ಲಾಕ್ಡೌನ್ ಆಗಿರೋದ್ರಿಂದ ದೇವರ ಮಕ್ಕಳಿಗೆ ಆರಾಧನೆ ಮಾಡೋದಕ್ಕೆ ಆಲಯಕ್ಕೆ ಬರಲಾರದಂತ ಒಂದು ಪರಿಸ್ಥಿತಿ ಒದಗಿದೆ. ಆದರೆ ಇಂಥ ಸಮಯದಲ್ಲಿ ಕೂಡ ದೇವರು ಈ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳ ಮೂಲಕವಾಗಿ ನಾವು ನೀವು ಕುಳಿತಲ್ಲಿಯೇ ನಿಮಗೆ ಕರ್ತನ ಸಂದೇಶವನ್ನು ತಂದು ಮುಟ್ಟಿಸುವಂತ ಒಂದು ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಲ್ಲ. ಅದರಿಂದ ಇವತ್ತು ನಾವು ಈ ವಾಕ್ಯವನ್ನು ಕೇಳುವಾಗ ನಾವು ಇರುವಂತಹ ಸ್ಥಳಗಳಲ್ಲಿ ಮನೆಗಳಲ್ಲಿಯೇ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ನಮ್ಮ ವಿಶ್ವಾಸ ನಂಬಿಕೆಗಳನ್ನು ನಾವು ದೃಢಪಡಿಸಿಕೊಳ್ಳೋಣ. ಇವತ್ತು ಕೊರೋನಾ ವೈರಸ್ ಎನ್ನುವಂತ ಒಂದು ರೋಗಾಣುವಿನಿಂದ ಇಡೀ ವಿಶ್ವದಲ್ಲೆಲ್ಲ ಜನರಿಗೆ ರೋಗ ಹರಡಿ ಕಾಯಿಲೆಗ್ರಸ್ತರಾಗಿದ್ದಾರೆ. ಎಲ್ಲೆಡೆಯಲ್ಲಿ ಜನರು ತಲ್ಲಣಗೊಂಡಿರುತ್ತಾರೆ. ಆದರೆ ಇವತ್ತು ನಮಗೆ ಪುನರುತ್ಥಾನ ಹೊಂದಿದಂಥ ರಕ್ಷಕನಾದ ಯೇಸುವಿನ ಧ್ಯಾನವನ್ನು ಮಾಡುತ್ತಿರುವಂಥ ಸಮಯದಲ್ಲಿ ನಮಗೊಂದು ವಿಶ್ವಾಸವಿದೆ ಏನಂದರೆ ಮರಣವನ್ನೇ ಜಯಿಸಿದಂಥ ಯೇಸು ಸ್ವಾಮಿ ಈ ರೋಗ ಬಾಧೆಗಳನ್ನೆಲ್ಲ ಜಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಶಾಯನ ಪ್ರವಾದನೆಗಳಂತಲ್ಲಿ ನೋಡುವಾಗ ಆತನು ನಮ್ಮ ಬಾಧೆಗಳನ್ನು ಹೊತ್ತನು ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ದೇವರು ಇವತ್ತು ನಮ್ಮ ಬಾಧೆಗಳನ್ನು ಹೊತ್ತು ನಮಗೆ ಆರೋಗ್ಯವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ನಮಗಾಗಿ ನಮ್ಮ ದೇಶಕ್ಕಾಗಿ ನಮ್ಮ ವಿಶ್ವಕ್ಕಾಗಿ ನಾವು ದೇವರಲ್ಲಿ ಬಹಳವಾಗಿ ಮೊರೆ ಇಡೋಣ, ಪ್ರಾರ್ಥನೆ ಮಾಡಿ ಆರೋಗ್ಯಕ್ಕಾಗಿ ಬೇಡಿಕೊಳ್ಳೋಣ. ದೇವರು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸ್ತಾನೆ. ಇವತ್ತು ಪುನರುತ್ಥಾನದ ದಿವಸಕ್ಕಾಗಿ ಧ್ಯಾನ ಮಾಡೋದಕ್ಕಾಗಿ ನಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಕೊಡಲ್ಪಟ್ಟಿರುವಂಥ ವಾಕ್ಯ ಭಾಗವನ್ನು ನೋಡೋದಾದರೆ ಅಲ್ಲಿ ದೇವರ ವಾಕ್ಯದ ಮೂರು ಭಾಗಗಳು ನಮಗೆ ಹೇಳಲ್ಪಟ್ಟಿವೆ. ಹಳೆ ಒಡಂಬಡಿಕೆಯಲ್ಲಿ ಅರಸುಗಳ ಮೊದಲನೇ ಗ್ರಂಥದಲ್ಲಿ 17:17-24 ಪತ್ರಿಕಾ ಭಾಗದಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 15:42-58 ಮತ್ತು ಸುವಾರ್ತ ಭಾಗದಲ್ಲಿ ಲೂಕನ ಬರೆದ ಸುವಾರ್ತೆಯ 24:1-12 ಈ ವಾಕ್ಯಗಳನ್ನು ನಾವು ಆಧಾರ ಮಾಡಿಕೊಂಡು ನಾವು ಧ್ಯಾನ ಮಾಡೋದಕ್ಕೆ ಇರುವಂತಹ ಪ್ರಸ್ತಾಪ ಪುನರುತ್ಥಾನ ಕ್ರಿಸ್ತನಲ್ಲಿ ಜೀವದ ಆಚರಣೆ ಎಂಬುದಾಗಿ. ರೆಸರೆಕ್ಷನ್ ಸೆಲೆಬ್ರೇಟಿಂಗ್ ಲೈಫ್ ಇನ್ ಜೀಸಸ್. ಇದಕ್ಕೆ ಆಧಾರವಾಗುವಂತೆ ಒಂದು ವಚನ ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ 24:5 ಕೊನೆಯ ಭಾಗ. ಲೂಕನು ಬರೆದ ಸುವಾರ್ತೆ 24:5 ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ
ಎನ್ನುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಪುನರುತ್ಥಾನದ ಶುಭ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಬಿಲಿ ಗ್ರಹಂ ಅವರ ಹೆಸರನ್ನು ನಾವೆಲ್ಲ ಕೇಳಿರ್ತೇವೆ. ದೊಡ್ಡ ಪ್ರಸಿದ್ಧರಾದಂಥ ಅಮೆರಿಕ ದೇಶದ ಒಬ್ಬ ಪ್ರಸಂಗಿ, ಅವರು ತಮ್ಮ ಒಂದು ಪುಸ್ತಕ ವರ್ಲ್ಡ್ ಅಫ್ಲೇಮ್ ಎನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ರಷ್ಯಾ ದೇಶಕ್ಕೆ ಹೋದಾಗ ಕೇಳಿದಂಥ ಒಂದು ಘಟನೆ ವಿಷಯದಲ್ಲಿ ಬರೆದಿರ್ತಾರೆ. ರಷ್ಯಾ ದೇಶದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ರಷ್ಯಾ ದೇಶದ ಬೋಲ್ಶೆವಿಕ್ ರೆವಲ್ಯೂಷನ್ ಎನ್ನುವಂಥ ಒಂದು ಕ್ರಾಂತಿ ಆಗಲೇ ನಡೆದು ಕಮ್ಯುನಿಸ್ಟ್ ವಾದ ಬಲವಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳಿಯಲ್ಲಿ ಕಮ್ಯುನಿಸ್ಟ್ ನಾಯಕರೊಬ್ಬ ಬಂದು ಜನರಿಗೆ ಎಲ್ಲ ತಿಳಿ ಹೇಳುತ್ತಾ ಕಮ್ಯುನಿಸ್ಟ್ ಮತ ಬಹಳ ಒಳ್ಳೆಯದು, ಅದು ಜನರಿಗೆ ಅನೇಕ ರೀತಿಯಿಂದ ಸಹಾಯ ಮಾಡುತ್ತದೆ, ಆದ್ದರಿಂದ ನೀವು ಕಮ್ಯುನಿಸ್ಟ್ ಮತವನ್ನು ನೀವು ಅನುಸರಣೆ ಮಾಡಿರಿ, ನಿಮ್ಮ ಹಿಂದಿನ ಮತವನ್ನು ದೇವರನ್ನು ಕ್ರೈಸ್ತ ಮತ ಎಲ್ಲವನ್ನು ಮರೆತು ಬಿಡ್ರಿ, ಅದೇನು ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ನಿಂತಿದ್ದಂಥ ಜನರಲ್ಲಿ ಇದ್ದಂಥ ಒಬ್ಬ ಸುವಾರ್ಥ ಸೇವಕರಿಗೆ, ದೇವರ ಸೇವಕರಿಗೆ ಒಂದು ಚಾಲೆಂಜ್ ಹಾಕ್ತಾರೆ, ನೀವು 5 ನಿಮಿಷದೊಳಗಾಗಿ ದೇವರು ಇದ್ದಾನೆ ಅನ್ನುವಂಥದ್ದನ್ನು ನನಗೆ ತೋರಿಸಿಕೊಡಬೇಕು ಅಂತ. ಅದಕ್ಕೆ ದೇವರ ಸೇವಕರು ಕೂಡಲೇ ಅವರು ಸ್ಪಂದಿಸಿ 5 ನಿಮಿಷ ಬೇಡ ನನಗೆ, 5 ಸೆಕೆಂಡ್ ಸಾಕು ಅಂತ ಹೇಳಿ ಅವರು ಅಲ್ಲಿ ವೇದಿಕೆಯ ಮೇಲೆ ಬಂದು ಅಲ್ಲಿದ್ದಂಥ ಜನರಿಗೆ ಎಲ್ಲ ಜೋರಾಗಿ ಗಟ್ಟಿಯಾಗಿ ಹೇಳ್ತಾರೆ, ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ, ಕ್ರೈಸ್ಟ್ ಈಸ್ ರಿಸನ್ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಜನರೆಲ್ಲ ಕೂಡಲೇ ಹೌದು ಆತನು ಎದ್ದು ಬಂದೇ ಇದ್ದಾನೆ ಅಂತ ಜನರೆಲ್ಲ ಗಟ್ಟಿಯಾಗಿ ಯಸ್ ಈಸ್ ರಿಸನ್ ಇಂಡೀಡ್ ಎಂಬುದಾಗಿ ಗಟ್ಟಿಯಾಗಿ ಹೇಳ್ತಾರೆ. 5 ಸೆಕೆಂಡ್ಗಳಲ್ಲಿಯೇ ಯೇಸು ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದಿದ್ದಾನೆ ಅನ್ನುವಂಥ ಒಂದು ವಿವರಣೆಯನ್ನು ಅವರು ಅವನಿಗೆ ತಿಳಿಸಿಕೊಟ್ರು. ಹೌದು ಪ್ರಿಯರೇ, ಆದಿ ಕ್ರೈಸ್ತ ಸಭೆಯಲ್ಲಿ ಜನರೆಲ್ಲ ಈ ರೀತಿಯಲ್ಲಿ ಪುನರುತ್ಥಾನದ ದಿವಸ ಯೇಸು ಕ್ರಿಸ್ತನು ಎದ್ದು ಬಂದದ್ದನ್ನು ಸಂಭ್ರಮದಿಂದ ಹೇಳ್ತಾ ಇದ್ರು. 3 ಸರ್ತಿ ಅವರ ನಾಯಕ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಅಂತ ಈ ವಿಕ್ಟರಿ ಸಂಬಲನ್ನು ಮಾಡಿ ತೋರಿಸುವಾಗ ಜನರು ಕೂಡ ಹೌದು ಆತನು ಎದ್ದು ಬಂದೇ ಇದ್ದಾನೆ ಅಂತ ಪ್ರತ್ಯುತ್ತರ ಕೊಡ್ತಾ ಇದ್ರು. ಇವತ್ತು ನಾವು ಕೂಡ ಆ ರೀತಿಯಲ್ಲಿ ಹೇಳೋಣ, 3 ಸರ್ತಿ ನಾನು ಯೇಸು ಕ್ರಿಸ್ತನನ್ನು ಎದ್ದಿದ್ದಾನೆ ಅಂತ ಹೇಳುವಾಗ ನೀವು ಕೂಡ ಎಲ್ಲರೂ ಹೌದು ಆತನು ಎದ್ದು ಬಂದೇ ಇದ್ದಾನೆ ಎಂಬುದಾಗಿ ಪ್ರತ್ಯುತ್ತರ ಕೊಡ್ರಿ. ಯೇಸು ಕ್ರಿಸ್ತನು ಎದ್ದಿದ್ದಾನೆ, ಯೇಸು ಕ್ರಿಸ್ತನು ಎದ್ದಿದ್ದಾನೆ, ಯೇಸು ಕ್ರಿಸ್ತನು ಎದ್ದಿದ್ದಾನೆ. ಥ್ಯಾಂಕ್ಸ್ ನಿಮಗೆ. ಯೇಸು ಕ್ರಿಸ್ತನ ಪುನರುತ್ಥಾನ ಏನು ಸಾಧಿಸುತ್ತೋ, ಅದು ಏನು ಮಾಡುತ್ತೆ ಎಂಬುದಾಗಿ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ, ಮರಣವು ಯೇಸುವನ್ನು ಬಂಧಿಸಲಾಗಲಿಲ್ಲ, ಮರಣವು ಯೇಸುವನ್ನು ಬಂಧಿಸಲಾಗಲಿಲ್ಲ. ನೋಡ್ರಿ, ಆತನು ಯೇಸು ಕ್ರಿಸ್ತನು ದೇವಕುಮಾರನಾಗಿ ದೇವರ ಸ್ವರೂಪಿಯಾಗಿ ಆತನು ಈ ಲೋಕಕ್ಕೆ ಅವತರಿಸಿ ಬಂದವನು. ನಿರ್ಜೀವ ವಸ್ತುಗಳಿಗೆ ಜೀವವನ್ನು ಕೊಟ್ಟಂತ ಜೀವದಾಯಕನು ಅಂಥ ಒಬ್ಬ ದೇವರ ಕುಮಾರನನ್ನು ಮರಣವು ಬಂಧಿಸಿ ಇಡಲಾಗಲಿಲ್ಲ. ಮುದ್ರೆ ಹಾಕಲ್ಪಟ್ಟು ಭದ್ರವಾಗಿ ಕಾಯಲ್ಪಡುತ್ತಾ ಇದ್ದಂಥ ಆ ಸಮಾಧಿಯನ್ನು ಭೇದಿಸಿ ಆತನು ಎದ್ದು ಬಂದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನಮ್ಮ ಅಜ್ಜ ಕೂಡ ಪಾಸ್ಟರ್ ಆಗಿದ್ರು. ಅವರು ಕ್ರೈಸ್ತ ವಿಶ್ವಾಸದಲ್ಲಿ ಎಷ್ಟು ದೃಢವಾಗಿದ್ರಂದ್ರೆ, ನಮ್ಮ ತಂದೆಯವರಿಗೆ ಅವ್ರು ಹೇಳ್ತಿದ್ರಂತೆ, ನೋಡಪ್ಪ ನಾನು ಸತ್ತ ಮೇಲೆ ನನ್ನ ಸಮಾಧಿ ಕಟ್ಟಿಸ್ಬೇಡ, ಯಾಕಂದ್ರೆ ಸಮಾಧಿಯನ್ನು ಗಟ್ಟಿಯಾಗಿ ನೀನು ಕಲ್ಲು ಸಿಮೆಂಟ್ನಿಂದ ಎಲ್ಲ ಹಾಕಿ ಕಟ್ಟಿಬಿಟ್ರೆ ಯೇಸು ಸ್ವಾಮಿ 2ನೇ ಸರ್ತಿ ಬರೋಣವಾಗುವಾಗ ಆ ಸಮಯದಲ್ಲಿ ಎದ್ದು ಬರುವುದಕ್ಕೆ ನನಗೆ ಆಗಲಿಕ್ಕಿಲ್ಲ, ತುತ್ತೂರಿಯ ಧ್ವನಿ ಕೇಳಿಸ್ಲಿಕ್ಕಿಲ್ಲ, ಆದ್ದರಿಂದ ಸಮಾಧಿ ಕಟ್ಟಿಸ್ಬೇಡ ಅಂತ ಹೇಳಿದ್ರು. ಯೇಸು ಕ್ರಿಸ್ತನು ಎದ್ದು ಬಂದಿದ್ದರಿಂದ ನೋಡ್ರಿ, ಆತನನ್ನು ನಂಬುವಂತ ಎಲ್ಲರಿಗೂ ಆ ನಿರೀಕ್ಷೆ ಕೊಡಲ್ಪಟ್ಟಿದೆ, ನಾವೆಲ್ಲರೂ ಖಂಡಿತವಾಗಿಯೂ ಎದ್ದು ಬರ್ತೇವೆ ಅನ್ನುವಂಥದ್ದು. ಯೇಸು ಕ್ರಿಸ್ತನನ್ನು ಸಮಾಧಿ ಗಟ್ಟಿಯಾಗಿ ಹಿಡಿದು ಇಡ್ಲಿಕ್ಕಾಗಲಿಲ್ಲ, ಆ ಸಮಾಧಿಯನ್ನು ಒಡೆದು ಆತನು ಎದ್ದು ಬಂದ.
ಅನೇಕರು ಇದು ಭೂತ ಚೇಷ್ಟೆ ಅಂತ ಹೇಳಿದರು. ಭೂತ ಚೇಷ್ಟೆಯನ್ನ ಯೇಸುಸ್ವಾಮಿಗೆ ಹೊಸ ರೀತಿಯ ಪುನರುತ್ಥಾನದ ದೇಹ ಕೊಡಲ್ಪಟ್ಟದ್ರಿಂದ ಆತನು ಎಲ್ಲಾ ಕಡೆಗಳಲ್ಲಿ ಹೋದ, ತನ್ನ ಗೆದ್ದನಿಗೆ ತನ್ನ ಶಿಷ್ಯರಿಗೆ ಭೇಟಿಯಾದ, ಅನೇಕ ಜನರನ್ನು ಆತನು ಭೇಟಿ ಮಾಡಿ ತನ್ನ ಇರುವಿಕೆಯನ್ನು ಎದ್ದು ಬಂದದ್ದನ್ನು ಆತನು ತೋರಿಸಿದ. ಅದು ಪುನರುತ್ಥಾನದ ದೇಹ ಆಗಿತ್ತು. ಅದು ಹೇಗೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಅನೇಕ ರೀತಿಯಲ್ಲಿ ಕೊರಿಂಥದವರಿಗೆ ಬರೆಯುವಾಗ ಮೊದಲನೇ ಪತ್ರಿಕೆಯಲ್ಲಿ ವರ್ಣನೆ ಮಾಡ್ತಾನೆ. ಒಂದು ಸಂಡೇ ಸ್ಕೂಲ್ನಲ್ಲಿ ಟೀಚರ್ ಒಬ್ರು ಪುನರುತ್ಥಾನದ ಸಮಯದಲ್ಲಿ ಈ ಮೊಟ್ಟೆ, ಕೋಳಿ ಮೊಟ್ಟೆ, ಅದು ಸಂಕೇತವಾಗಿ ಪುನರುತ್ಥಾನದ ಸಮಯದಲ್ಲಿ ಈಸ್ಟರ್ ಎಗ್ ಎಂಬುದಾಗಿ ಉಪಯೋಗಿಸಲ್ಪಡ್ತದೆ. ಆದ್ದರಿಂದ ಈ ಟೀಚರ್ ಏನ್ ಮಾಡಿದ್ರಂತೆ, ತಮ್ಮ ಸಂಡೇ ಸ್ಕೂಲ್ನ ಮಕ್ಕಳಿಗೆಲ್ಲ ಎಲ್ಲರಿಗೂ ಒಂದೊಂದು ಪ್ಲಾಸ್ಟಿಕ್ ತತ್ತಿ ತಂದು ಕೊಟ್ರೆ, ಪ್ಲಾಸ್ಟಿಕ್ ತತ್ತಿ ತಂದು ಕೊಟ್ಟು ನೀವೆಲ್ಲ ಇದನ್ನು ತಗೊಂಡು ಹೋಗ್ರಿ, ಮನೆಗೆ ತಗೊಂಡು ಹೋಗಿ ಮುಂದಿನ ವಾರ ಬರುವಾಗ ನೀವು ಜೀವಕ್ಕೆ ಸಂಕೇತವಾಗಿರುವಂತ ಏನಾದರೂ ಒಂದು ವಸ್ತುವನ್ನು ಇದರಲ್ಲಿ ಹಾಕೊಂಡು ತರಬೇಕು ನೀವು ಅಂತ. ಆಯ್ತಂತ ಮಕ್ಕಳೆಲ್ಲ ತಗೊಂಡು ಹೋದ್ರು. ಮಾರನೇ ವಾರ ಬರುವಾಗ ಎಲ್ಲರೂ ಮೊಟ್ಟೆಗಳನ್ನು ಹಿಡ್ಕೊಂಡು ಬಂದು ಟೀಚರ್ ಹತ್ರ ಟೇಬಲ್ ಮೇಲೆ ಅವುಗಳನ್ನು ಇಟ್ಟರು. ಟೀಚರ್ ಒಂದೊಂದಾಗಿ ತೆಗೆದು ನೋಡುವಾಗ ಒಂದರಲ್ಲಿ ಮೊದಲನೇದಾಗಿ ಒಂದು ಹೂವು ಇತ್ತಂತೆ. ಆ ಹೂವು ನೋಡಿ ಟೀಚರ್ ಹೇಳಿದರು, ಓ ಹೌದು, ನಿಜವಾಗಿಯೂ ಹೂವು, ಇದು ಜೀವದ ಸಂಕೇತ, ಅದು ಮೊಗ್ಗಿನಿಂದ ಅರಳಿ ಹೂವಾಗುತ್ತದೆ, ಚಂದವಾಗಿ ಕಾಣಿಸ್ತದೆ ಅಂತ ಹೇಳುವಾಗ ಒಂದು ಹುಡುಗಿ, ಟೀಚರ್ ನಂದು ಮೊಟ್ಟೆ ಅಂತ ಹೇಳಿದ್ರು. ಆಯ್ತಾಯ್ತು ಒಳ್ಳೆಯದು. ಎರಡನೇದನ್ನು ತೆಗೆದಾಗ ಅದರಲ್ಲಿ ಒಂದು ಪ್ಲಾಸ್ಟಿಕ್ಕಿನ ಪಾತ್ರಗಿತ್ತಿ ಬಟರ್ಫ್ಲೈಯನ್ನು ಇಟ್ಕೊಂಡು ಬಂದಿದೆ ಅಂತ ಹುಡುಗ. ಅದಕ್ಕೆ ಟೀಚರ್ ಹೇಳಿದ್ರು, ಹೌದು ಇದು ಕೂಡ ಜೀವದ ಒಂದು ಸಂಕೇತ, ಅದು ಒಂದು ಮೊಟ್ಟೆ ಆಕಾರದಿಂದ ಪಾತ್ರಗಿತ್ತಿಯಾಗಿ ಹೊರಗೆ ಬರ್ತದೆ. ಅದಕ್ಕೆ ಇನ್ನೊಬ್ಬ ಟೀಚರ್ ಆದ, ಓ ನಂದು ಟೀಚರ್ ಅಂತ ಹೇಳಿದ. ಮೂರನೇದಾಗಿ ಮತ್ತೊಂದು ತೆಗೆದು ನೋಡಿದ್ರೆ ಆ ಮೊಟ್ಟೆ ಖಾಲಿ ಆಗಿತ್ತಂತ. ಆ ಕ್ಲಾಸ್ನಲ್ಲಿ ಒಬ್ಬ ಎಲ್ಲ ಮಕ್ಕಳಿಗಿಂತ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದರು, ಸ್ವಲ್ಪ ಬುದ್ಧಿಮಾನ್ಯನಾದಂಥ ಒಬ್ಬ ಬಾಲಕ. ಟೀಚರ್ಗೆ ಕೂಡಲೇ ಗೊತ್ತಾಯ್ತಿದ್ದು ಅವನು ತಂದಿರೋ ಮೊಟ್ಟೆ ಅಂತ. ಅದಕ್ಕೆ ಅದನ್ನು ಅವನಿಗೆ ಮತ್ತೆ ಎಲ್ಲ ಮಕ್ಕಳ ಮುಂದೆ ಅಸಹ್ಯ ಮಾಡಬಾರ್ದು ಅಂತ ಆ ಮೊಟ್ಟೆಯನ್ನು ಹಾಗೆ ಮತ್ತೆ ಪಕ್ಕದಲ್ಲಿ ಇಟ್ಟು. ಆದರೆ ಅವಳು ಅದರಿಂದ ಕೂಗಿ ಹೇಳಿದಂತೆ, ಟೀಚರ್ ನನ್ನ ಮೊಟ್ಟೆ, ಅದನ್ನು ಯಾಕೆ ನೀವು ಇಟ್ರಿ, ಕೇಳ್ರಿ ನನಗೂ ಅಂತ. ಅದಕ್ಕೆ ಟೀಚರ್ ಹೇಳಿದ್ರಂತೆ, ಖಾಲಿ ಇದೆಯಪ್ಪ, ಇದ್ರ ವಿಷಯದಲ್ಲಿ ನೀನೇನು ಹೇಳ್ತಿ ಅಂತ ಹೇಳುವಾಗ ಆ ಹುಡುಗ ಹೇಳಿದಂತೆ, ಯೇಸುಸ್ವಾಮಿಯ ಸಮಾಧಿ ಕೂಡ ಖಾಲಿಯಾಗಿತ್ತಲ್ಲ. ಅದಕ್ಕೆಲ್ಲರೂ ಸ್ವಲ್ಪ ಮೌನವಾಗಿ ಆಲೋಚನೆ ಮಾಡಿದ್ರು, ಹೌದಲ್ಲ, ಖಾಲಿಯಾದ ಸಮಾಧಿಯಿಂದಲೇ ಜೀವ ಹೊರಟು ಬಂದಿದೆ. ಟೀಚರ್ ಅವನಿಗೆ ಕೇಳಿದ್ರಂತೆ, ನಿನಗೆ ಗೊತ್ತೇನಪ್ಪ ಅದ್ರ ವಿಷಯದಲ್ಲಿ ಗೊತ್ತೇನು ಅಂದರೆ, ಹೌದು, ಯೇಸುಸ್ವಾಮಿಯನ್ನು ಅವರು ಕೊಂದು ಶಿಲುಬೆಯ ಮರಣವನ್ನು ಕೊಟ್ಟು ಸಮಾಧಿಯಲ್ಲಿ ಇಡಲ್ಪಟ್ಟಾಗ ಯೇಸುಸ್ವಾಮಿ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಆದ್ದರಿಂದ ಖಾಲಿಯಾದ ಸಮಾಧಿ ಕೂಡ ನಮಗೆ ಜೀವದ ಸಂಕೇತವಾಗಿದೆ, ಆದ್ದರಿಂದ ನಾನು ಖಾಲಿ ಮೊಟ್ಟೆ ತಂದಿದ್ದೇನೆ ಅಂತ ಹೇಳಿ. ಆ ಹುಡುಗನಿಗೆ ಬಹಳಷ್ಟು ಕಾಯಿಲೆ ಇತ್ತು. ಮೂರು ತಿಂಗಳ ನಂತರ ಆ ಹುಡುಗ ಸತ್ತು ಹೋದ. ಕ್ಲಾಸ್ನಲ್ಲಿರೋರಿಗೆಲ್ಲ ಬಹಳಷ್ಟು ದುಃಖ ಆಯಿತು. 18 ಜನ 19 ಜನ ಮಕ್ಕಳು ಅವನನ್ನು ಸೇರಿಸಿ ಆ ಸಂಡೇ ಸ್ಕೂಲ್ನಲ್ಲಿ ಇದ್ದರು. ಅವನು ಸತ್ತು ಹೋದಾಗ ಟೀಚರ್ ಕರ್ಕೊಂಡು ಹೋಗಿ ಅವನ ಶವದ ಪೆಟ್ಟಿಗೆ ಮೇಲೆ ಈ 19 ಖಾಲಿ ಮೊಟ್ಟೆಗಳನ್ನು ಇರಿಸಿದ್ದಾರೆ. ಅಂದರೆ ಖಾಲಿಯಾದ ಸಮಾಧಿಯಿಂದ ಜೀವ ಹೊರಟು ಬರ್ತದೆ ಅನ್ನುವಂಥ ಸತ್ಯಾಂಶವನ್ನು ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಂತ ಒಬ್ಬ ಮಗ ಇವ. ಅವನ ಸಮಾಧಿಯ ಮೇಲೆ, ಅವನ ಶವದ ಪೆಟ್ಟಿಗೆ ಮೇಲೆ ಈ ಖಾಲಿ ಮೊಟ್ಟೆಗಳನ್ನು ಇರಿಸುವ ಮೂಲಕವಾಗಿ ಆ ವಿಶ್ವಾಸವನ್ನು ನಾವು ಮತ್ತೊಮ್ಮೆ ದೃಢಪಡಿಸ್ತೇವೆ ಅನ್ನುವಂಥದ್ದನ್ನು ಅವರು ಪ್ರಕಟ ಮಾಡಿದರು. ಹೌದು ಪ್ರಿಯರು, ಇವತ್ತು ಖಾಲಿಯಾದ ಸಮಾಧಿ, ಯೇಸುಸ್ವಾಮಿ ಎದ್ದು ಬಂದಿದ್ದಾನೆ, ಆ ವಿಶ್ವಾಸ ಇವತ್ತು ಲೋಕದ ಜನರೆಲ್ಲರಿಗೆ ಕೊಡಲ್ಪಟ್ಟಿದೆ. ಮರಣವು ಆತನನ್ನು ಹಿಡಿದು ಇರಿಸಲಾಗಲಿಲ್ಲ. ಎರಡನೆಯದಾಗಿ ಮನುಷ್ಯರಿಗೆ ಪುನರುತ್ಥಾನದ ಮೂಲಕವಾಗಿ ವಿಮೋಚನೆ ಸಿಕ್ಕಿದೆ. ಮನುಷ್ಯರಿಗೆ ವಿಮೋಚನೆ ಸಿಕ್ಕಿತು. ನೋಡಿ, ಮರಣ ಸೂಚಕವಾದ ಸಮಾಧಿಯಿಂದ ಜೀವ ಹೊರಡದೇ ಇದ್ದರೆ ಇವತ್ತು ನಿರೀಕ್ಷೆ ಇರುತ್ತಾಗಲಿಲ್ಲ.
ಕ್ರೈಸ್ತರಾದ ನಮಗೆಲ್ಲ ಒಂದು ನಿರೀಕ್ಷೆ ಕೊಡಲ್ಪಟ್ಟಿದೆ ಏನಂದ್ರೆ ನಾವು ಕೂಡ ಸಮಾಧಿ ನೀಡಲ್ಪಟ್ಟರು ಒಂದಲ್ಲ ಒಂದು ದಿವಸ ಯೇಸುವಿನಂತೆ ಪುನರುತ್ಥಾನ ಹೊಂದಿ ನಾವು ಎದ್ದು ಬರ್ತೇವೆ ಅಂತ. ಆದ್ದರಿಂದಲೇ CSI ಆರಾಧನಾ ಕ್ರಮಗಳಲ್ಲಿ ಶವ ಸಂಸ್ಕಾರದ ಸಮಯದಲ್ಲಿ ಸಭಾಪಾಲಕರು ಕೆಲವು ದೇವರ ವಾಕ್ಯದ ಮಾತುಗಳನ್ನು ಹೇಳುವಾಗ ಒಂದು ಪ್ರಾರ್ಥನೆ ಬರ್ತದೆ. ಆ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನೇ ನೀನು ಸಮಾಧಿಯಲ್ಲಿ ಇದ್ದದರಿಂದ ಅದು ನಿನ್ನ ಜನರಿಗೆ ನಿರೀಕ್ಷಾ ಮೂಲವಾದ ಹಾಸಿಗೆಯಾಗುವಂತೆ ಅದನ್ನು ಪವಿತ್ರ ಮಾಡಿದೆ ಅಂತ. ನೋಡ್ರಿ, ನಿರೀಕ್ಷಾ ಮೂಲವಾದಂತಹ ಹಾಸಿಗೆ ಆಗುವಂತೆ ಯೇಸು ಸ್ವಾಮಿ ನಮಗೆಲ್ಲರಿಗೂ ನಮ್ಮ ಸಮಾಧಿಗಳನ್ನು ಪವಿತ್ರ ಮಾಡಿದ್ದಾನೆ. ಆ ಸಮಾಧಿಗಳಿಂದ ಆತನು ತಿರುಗಿ ಬರುವ ಸಮಯದಲ್ಲಿ ನಾವೆಲ್ಲ ಎದ್ದು ಬರ್ತೇವೆ ಅನ್ನುವಂಥ ನಿರೀಕ್ಷೆಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಲೋಕದ ಜನರೆಲ್ಲರ ಪಾಪದ ಹೊರೆಯನ್ನು ಆತನು ಹೊತ್ತುಕೊಂಡು ಕ್ರೂಜೆ ಮೇಲೆ ಅರ್ಪಿಸಿದಂಥ ಬಲಿಯನ್ನು ಸ್ವೀಕಾರ ಮಾಡಿದ್ದಾನೆ ಎನ್ನುವುದಕ್ಕೆ ಕುರುಹಾಗಿ ಪುರಾವೆಯಾಗಿ ದೇವರು ಪುನರುತ್ಥಾನವನ್ನು ಸ್ಥಾಪನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನ ಬಲಿ ಅರ್ಪಣೆ ಸ್ವೀಕಾರ ಆಗಿದೆ. ಆದ್ದರಿಂದ ಆತನನ್ನು ನಾನು ಪುನರುತ್ಥಾನ ಹೊಂದುವಂತೆ ಆತನಿಗೆ ನಾನು ಮಾಡಿದ್ದೇನೆ ಎಂಬುದಾಗಿ ದೇವರು ಪುರಾವೆಯನ್ನು ಕೊಡ್ತಾನೆ. ಈ ಖಾಲಿಯಾದ ಸಮಾಧಿಯ ಮೂಲಕವಾಗಿಯೇ ನಮಗೆ ನಿತ್ಯ ಜೀವಕ್ಕೆ ಪ್ರವೇಶ ದ್ವಾರ ತೆರೆದಿರಿಸಲ್ಪಟ್ಟಿದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಹಿ ಈಸ್ ನಾಟ್ ಹಿಯರ್, ಹಿ ಈಸ್ ರಿಸನ್ ಎಂಬುದಾಗಿ. ಹೋಲಿ ಲ್ಯಾಂಡ್ಗೆ, ಪವಿತ್ರ ದೇಶಕ್ಕೆ ಹೋಗುವಂತಹ ಜನರಿಗೆ ಗೊತ್ತಿರ್ತದೆ ಅಲ್ಲಿ ಗಾರ್ಡನ್ ಟೂಂಬ್ ಅನ್ನುವಂಥ ತೋಟದ ಮಧ್ಯದಲ್ಲಿರುವಂಥ ಯೇಸುವಿನ ಖಾಲಿಯಾದಂಥ ಸಮಾಧಿಯನ್ನು ತೋರಿಸ್ತಾರೆ. ಅಲ್ಲಿ ಹೋದಾಗ ಸಮಾಧಿಯನ್ನು ನೋಡುವವರಿಗೆ ಒಳಗೆಲ್ಲ ಹೋಗಿ ಭಕ್ತಿಯಿಂದ ನೋಡಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಮೊಣಕಾಲೋರಿ ಪ್ರಾರ್ಥನೆ ಮಾಡ್ತಾರೆ. ಯೇಸು ನಿರ್ಮಿಸಿದಂಥ ಸ್ಥಳವನ್ನು ನೋಡ್ತಾರೆ. ಹೊರಗೆ ಬರುವಾಗ ಆ ಬಾಗಿಲಿನ ಮೇಲೆ ಒಂದು ವಾಕ್ಯವನ್ನು, ಇದೇ ವಾಕ್ಯ ಲೂಕನು ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದ 5ನೇ ವಾಕ್ಯವನ್ನು ಬರೆದಿದ್ದಾರೆ. ಹಿ ಈಸ್ ರಿಸನ್, ಹಿ ಈಸ್ ನಾಟ್ ಹಿಯರ್, ಆತನು ಎದ್ದಿದ್ದಾನೆ, ಆತನು ಇಲ್ಲಿ ಇಲ್ಲ ಎಂಬುದಾಗಿ. ಇದು ನಮ್ಮ ನಿಜವಾದಂಥ ನಂಬಿಕೆ. ಯೇಸು ಕ್ರಿಸ್ತನು ಪುನರುತ್ಥಾನವು ನಮಗೆ ಕೂಡ ಮರಣದಿಂದ ವಿಮುಕ್ತಿಯನ್ನು ಕೊಡುತ್ತದೆ, ನಾವು ಎದ್ದು ಬರುವಂತೆ ನಮಗೆ ನಿರೀಕ್ಷೆಯನ್ನು ಕೊಡುತ್ತದೆ. ಜರ್ಮನಿ ದೇಶದಲ್ಲಿ ಒಬ್ಬ ಕ್ರೈಸ್ತ ಮಹಿಳೆ, ಕ್ರೈಸ್ತರಾಗಿದ್ದರೂ ಕೂಡ ಕ್ರೈಸ್ತರ ವಿಶ್ವಾಸನೆ ಅಷ್ಟೊಂದು ದೃಢವಾಗಿರಲಿಲ್ಲ. ಪುನರುತ್ಥಾನವಾಗುವುದರಲ್ಲಿಂತೂ ಆಕೆಗೆ ನಂಬಿಕೆನೇ ಇರಲಿಲ್ಲ. ಆದ್ದರಿಂದ ಆಕೆ ತನ್ನ ಎಲ್ಲ ಸ್ನೇಹಿತರಿಗೆ ಹೇಳಿದಂತೆ, ನಾನು ಸತ್ತ ಮೇಲೆ ನೋಡ್ರಿ ನನಗಂತೂ ಎದ್ದು ಬರ್ತೇನೆ ಅನ್ನುವಂಥ ನಂಬಿಕೆ ಇಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳಿದ್ದು ಒಂದು ವೇಳೆ ನಿಜ ಆಗಬಾರ್ದು ಅಂತ ನನಗೆ ಅನ್ನಿಸ್ತದೆ. ನೀವೇನು ಮಾಡಬೇಕಂದ್ರೆ, ನಾನು ಸತ್ತ ಮೇಲೆ ನನ್ನ ಸಮಾಧಿಯನ್ನು ಆದಷ್ಟು ಭದ್ರವಾಗಿ ಕಟ್ಟಬೇಕು. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಹಾಕಿ ನನ್ನ ಸಮಾಧಿಯನ್ನು ಭದ್ರಗೊಳಿಸಿ ಅದನ್ನು ದಪ್ಪ ದಪ್ಪವಾದ ಸ್ಟೀಲಿನ ಪಟ್ಟಿಗಳಿಂದ ಬಂಧಿಸಿ ಕಟ್ಟಿ ಅದು ಎಂದಿಗೂ ತೆರೆಯುವುದಕ್ಕೆ ಬರಬಾರದು ಆ ರೀತಿಯಲ್ಲಿ ಮಾಡಬೇಕು. ಆಕೆ ತೀರ ಹೋದ್ಮೇಲೆ ಆಕೆ ಸ್ನೇಹಿತರೆಲ್ಲ ಹಾಗೆ ಆಕೆ ಅಪೇಕ್ಷೆಯಂತೆ ಮಾಡಿದರು. ಪುನರುತ್ಥಾನ ಆಗುವುದಿಲ್ಲ ಅಂತ ಆಕೆಗೆ ಸಾಧನೆ ಮಾಡಬೇಕಾಗಿತ್ತು. ಆದರೆ ದೇವರ ಕಾರ್ಯ ಎಂದಿಗೂ ನಿಂತು ಹೋಗುವುದಿಲ್ಲ. ಪುನರುತ್ಥಾನ ಆಗುವುದಿಲ್ಲ ಅಂತ ಆಕೆ ಒಬ್ಬೇ ಹೇಳಿದ ಮಾತ್ರಕ್ಕೆ ಪುನರುತ್ಥಾನ ಆಗುವುದೇ ಇಲ್ಲ ಅಂತಲ್ಲ, ಆಯಿತು ಖಂಡಿತವಾಗಿ. ಅಲ್ಲಿ ಏನಾಯ್ತಂದ್ರೆ, ಒಂದು ಬೀಜ ಆ ಸಮಾಧಿಯ ಬಳೆಯಲ್ಲಿ ಬಂದು ಬಿದ್ದು ಮಳೆ ಬಂದಾಗ ಅದು ಅಲ್ಲಿಯೇ ಮೊಳೆತು ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಬೆಳೆದು ಬೆಳೆದು ಬೇರುಗಳನ್ನು ಬಿಡುತ್ತಾ ದೊಡ್ಡದಾಗ್ತಾ ಹೋಗುವಾಗ ಆ ಬೇರುಗಳು ಏನಾದರೂ ಅಂದರೆ ಆಕೆಯ ಸಮಾಧಿ ಕಲ್ಲಿನ ಒಳಕ್ಕೆ ಕೂಡ ಬೇರು ಆಳವಾಗಿ ಇಳಿಯಿತು. ಎಷ್ಟು ಬಲವಾಗಿತ್ತಂದರೆ ಅದರ ಜೀವದ ಶಕ್ತಿ ಬೇರು ಇಳಿದು ದೊಡ್ಡದಾದಂತೆ ಆದಂತೆಲ್ಲ ಆ ಸಮಾಧಿಯ ಕಲ್ಲುಗಳು ಸೀಳೋದಕ್ಕೆ ಪ್ರಾರಂಭವಾದವು. ಅದನ್ನು ಹಾಕಿ ಬಿಗಿದು ಕಟ್ಟಿದಂಥ ಸ್ಟೀಲಿನ ಪಟ್ಟಿಗಳು ಕೂಡ ಅವು ಮುದುರಿಕೊಂಡು ಅವು ಬಿಚ್ಚಿಹೋದವು. ಒಂದು ಸಣ್ಣ ಬೀಜಕ್ಕೆ ದೇವರು ಇಷ್ಟೊಂದು ಅಪಾರವಾದ ಶಕ್ತಿಯನ್ನು ಕೊಟ್ಟಿದ್ರೆ ಜೀವದಾಯಕನೇ ಆದಂಥ ಸೃಷ್ಟಿಕರ್ತನು ಸಮಾಧಿಯೊಡೆದು ಎದ್ದು ಬಂದದರಲ್ಲಿ ಆಶ್ಚರ್ಯವೇನಿಲ್ಲ. ನಮಗೂ ಕೂಡ ಅದರ ಮೂಲಕವಾಗಿ ಎದ್ದು ಬರುವುದಕ್ಕೆ ಒಂದು ಅವಕಾಶವನ್ನು ಆತನು ಕೊಟ್ಟಿದ್ದಾನೆ. ಎಲ್ಲರಿಗೂ ಪುನರುತ್ಥಾನ ಆಗುತ್ತದೆ. ಈ ಪುನರುತ್ಥಾನ ಎಲ್ಲ ಕಡೆಗಳಲ್ಲಿ ನಮಗೆ ಗೋಚರವಾಗುತ್ತದೆ ಎಂಬುದಾಗಿ.
ಮಾರ್ಟಿನ್ ಲೂಥರ್ ಅವರು ಒಂದು ವಿಷಯ ಪುನರುತ್ಥಾನದಲ್ಲಿ ಬರೀತಾರೆ. ಅವ್ರು ಹೇಳಿದ್ದೇನೆಂದ್ರೆ, ಅವರ್ ಲಾರ್ಡ್ ಹ್ಯಾಸ್ ರಿಟನ್ ದ ಪ್ರಾಮಿಸ್ ಆಫ್ ರೆಸರೆಕ್ಷನ್ ನಾಟ್ ಇನ್ ಬುಕ್ಸ್ ಅಲೋನ್ ಬಟ್ ಇನ್ ಎವ್ರಿ ಲೀಫ್ ಇನ್ ಸ್ಪ್ರಿಂಗ್ ಟೈಮ್. ದೇವರು ಈ ಪುನರುತ್ಥಾನವನ್ನು ಬರೀ ಪುಸ್ತಕಗಳಲ್ಲಿ ಮಾತ್ರ ಬರೆಯಿಸಲಿಲ್ಲ, ಬದಲಾಗಿ ಈ ವಸಂತ ಕಾಲದಲ್ಲಿ ಚಿಗುರುವಂತಹ ಎಲ್ಲ ಚಿಗುರುಗಳ ಮೇಲೆ ಕೂಡ ಆ ಪುನರುತ್ಥಾನದ ನಿರೀಕ್ಷೆಯನ್ನು ದೇವರು ಬರೆದಿದ್ದಾರೆ. ಎಷ್ಟು ವಿಶೇಷವಾದ ಮಾತು ಬೇರೆ! ದೇವರು ಆ ಪುನರುತ್ಥಾನವನ್ನು ನಮಗೂ ಕೊಡುವ ಆತನಾಗಿದ್ದಾನೆ. ಆದ್ದರಿಂದ ಇವತ್ತು ಕೊನೆಯದಾಗಿ ನಾವು ನೋಡುವಂಥ ವಿಷಯ, ಆ ನಿತ್ಯ ಜೀವವಾದ ಬಾಧ್ಯತೆಯನ್ನು ಎಲ್ಲರಿಗೂ ತೆರೆದಿಡುವುದಕ್ಕಾಗಿ ಪುನರುತ್ಥಾನ ಆಯಿತು. ನಿತ್ಯ ಜೀವದ ಬಾಧ್ಯತೆಯನ್ನು ಎಲ್ಲರಿಗೂ ತೆರೆದಿರಿಸಿದ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಸಲ್ಲಬೇಕಾಗಿತ್ತು ಆ ಬಾಧ್ಯತೆ. ದೇವರ ರಾಜ್ಯದ ಬಾಧ್ಯತೆ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಸಲ್ಲಬೇಕಾಗಿತ್ತು. ಆದರೆ ಫಿಲಿಪ್ಪಿಯವರಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಬಹಳ ಚಂದವಾಗಿ ಬರೀತಾನೆ, ಯೇಸು ಕ್ರಿಸ್ತನು ಆ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಆತನು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ಮರೆದು ಕಾಡಿಕೊಂಡು ಮನುಷ್ಯರಿಗೆ ಸದೃಶನಾದನು. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ದೇವರು ಈ ಸತ್ಯಾಂಶಕ್ಕೆ ಒಂದು ಅಂಕಿತವನ್ನು ಹಾಕಿದ್ದಾನೆ. ಹೌದು, ಆತನನ್ನು ನಂಬುವಂತ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ಪುನರುತ್ಥಾನ ಆಗ್ತದೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ 14:2-3 ವಚನಗಳನ್ನು ಹೇಳ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಬಂದು ನಿಮ್ಮನ್ನು ತಿರುಗಿ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ನೋಡಿ, ಯೇಸು ಸ್ವಾಮಿ ಆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಯೇಸುವಿನಲ್ಲಿ ನಂಬಿಕೆ ಇಡುವಂತ ಪ್ರತಿಯೊಬ್ಬೊಬ್ಬರು ಕೂಡ ಆತನು ತಂದೆಯ ಮನೆಯಲ್ಲಿ ಬಿಡಾರದಲ್ಲಿ ಸೇರಿಸುವ ಹಾಗೆ ನಮಗೆ ಕೃಪೆ ಮಾಡುವ ಆತನಾಗಿದ್ದಾನೆ. ವಾಸನ ಸಂಗೀತಗಳಲ್ಲಿ 218 ಸಂಗೀತ ಹಾಡುವಾಗ ಅಲ್ಲಿ ಒಂದು ಮಾತು ಬರ್ತದೆ, 100 ಭಾಗ್ಯದೆ ಸೇರಿರುತ್ತಾರೆ ಹರ್ಷದಿ, ಇನ್ನುಂಟು ಸ್ವರ್ಗ ಜಾಗ ಸ್ವರ್ಗದಿ ಬಂದಿ ಆದ. 100 ಭಾಗ್ಯದಿ ಸೇರಿರುತ್ತಾರೆ ಹರ್ಷದಿ, ಇನ್ನುಂಟು ಜಾಗ ಸ್ವರ್ಗ ಯೇಸುಸ್ವಾಮಿಯ ಪುನರುತ್ಥಾನದ ಮೂಲಕವಾಗಿ ಪರಲೋಕ ರಾಜ್ಯ ಎಲ್ಲರಿಗಾಗಿ ತೆರೆಯಲ್ಪಟ್ಟಿದೆ. ಅದರಲ್ಲಿ ಲೋಕದ ಎಲ್ಲ ಜನರು ಕೂಡ ಯೇಸುವನ್ನು ಒಂದು ವೇಳೆ ನಂಬಿದರು ಕೂಡ ಹಿಡಿಸಲ ಉಳಿಯುವಷ್ಟು ಜಾಗ ಆ ಪರಲೋಕ ರಾಜ್ಯದಲ್ಲಿ ತೆರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳ್ತೇವೆ. ಅದಕ್ಕಾಗಿ ದೇವರು ನನ್ನನ್ನು ಪ್ರೀತಿಯಿಂದ ಆಮಂತ್ರಣ ಮಾಡ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ 3:16 ವಚನದಲ್ಲಿ ನಾವು ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು. ಇವತ್ತು ಎಲ್ಲರೂ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಯೇಸುವನ್ನು ನಂಬುವುದಾದರೆ ಅವರೆಲ್ಲರಿಗೂ ಪುನರುತ್ಥಾನ ನಿತ್ಯ ಜೀವ ಖಂಡಿತವಾಗಿ ಸಿಗ್ತದೆ. ಯೇಸುವಿನ ಆ ಖಾಲಿಯಾದ ಸಮಾಧಿ ನಮಗೆ ಆ ನಿರೀಕ್ಷೆಯನ್ನು ಕೊಟ್ಟಿದೆ. ಲಂಡನ್ ಪಟ್ಟಣದಲ್ಲಿ ಒಂದು ದೊಡ್ಡ ದೇವಾಲಯ ಇದೆ, ವೆಸ್ಟ್ ಮಿನಿಸ್ಟರ್ ಆಬೆ ಎಂಬುದಾಗಿ ಬಹಳಷ್ಟು ದೊಡ್ಡ ದೇವಾಲಯ. ಆ ದೇವಾಲಯದಲ್ಲಿ ಅನೇಕ ರಾಜರ ಮಹಾರಾಜರುಗಳನ್ನು ರಾಣಿಯರನ್ನು ಪ್ರಸಿದ್ಧರಾದಂಥ ಜನರನ್ನು ಅವರು ಸತ್ತಾಗ ದೇವಾಲಯದಲ್ಲಿಯೇ ಅಲ್ಲಲ್ಲಲ್ಲಿ ಉಳಿದಿದ್ದಾರೆ. ಜನ ದೇವಾಲಯವನ್ನು ನೋಡುವುದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಹೋಗುವಾಗ ಕೆಳಗೆ ನೆಲದ ಮೇಲೆ ಕಾಲು ಹಾಸಿಗೆ ಮೇಲೆ ಯಾರು ಅಲ್ಲಿ ಆ ಸಮಾಧಿ ಯಾರದು ಎಂಬುದಾಗಿ ಎಲ್ಲ ಹೆಸರುಗಳನ್ನು ಬರೆದು ಅವರು ಸತ್ತಂಥ ಸಮಯ ಅವರು ಹುಟ್ಟಿದ ದಿವಸ ಎಲ್ಲವನ್ನು ಅದರಲ್ಲಿ ಬರೆದಿರ್ತಾರೆ. ಜನರ ಮೇಲೆ ಎಲ್ಲ ನಡೆದಾಡಿಕೊಂಡು ತುಳಿದಾಡಿಕೊಂಡೇ ಎಲ್ಲ ಸಮಾಧಿಗಳನ್ನು ನೋಡ್ತಾ ಹೋಗ್ತಾರೆ. ಆದರೆ ಒಂದು ಸಮಾಧಿಯಲ್ಲಿ ಪ್ರತ್ಯೇಕವಾಗಿದೆ. ಆ ವೆಸ್ಟ್ಮಿನ್ಸ್ಟರ್ ಆಬೆಯನ್ನು ಪ್ರವೇಶ ಮಾಡುವಾಗಲೇ ಪ್ರವೇಶ ದ್ವಾರದ ಬಳಿಯಲ್ಲಿಯೇ ಒಂದು ವಿಶೇಷವಾದ ಸಮಾಧಿ. ಆ ಸಮಾಧಿಗೆ ದ ಟೂಂಬ್ ಆಫ್ ದ ಅನ್ನೋನ್ ವಾರಿಯರ್, ದ ಟೂಂಬ್ ಆಫ್ ದ ಅನ್ನೋನ್ ವಾರಿಯರ್ ಎಂಬುದಾಗಿ, ಅಂದರೆ ಹೆಸರು ಗೊತ್ತಿಲ್ಲದಂಥ ಒಬ್ಬ ಸೈನಿಕನ ಸಮಾಧಿ ಎಂಬುದಾಗಿ.
ಮೊದಲನೇ ಮಹಾಯುದ್ಧದಲ್ಲೇ ಇಂಗ್ಲೆಂಡ್ ದೇಶದ ಅನೇಕರು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಯುದ್ಧ ಮಾಡುವಾಗ ಯುದ್ಧ ಭೂಮಿಯಲ್ಲಿಯೇ ಸತ್ತುಹೋದರು. ಹಾಗೆ ಸತ್ತವರಲ್ಲಿ ಒಂದು ಸತ್ಯ 5 ಜನರನ್ನು ಶವವನ್ನು ಇಂಗ್ಲೆಂಡ್ ದೇಶಕ್ಕೆ ಕರ್ಕೊಂಡು ಬಂದರು. ತಕೊಂಡು ಬಂದಾಗ ಆ 5 ಜನರು ಯಾರು ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಅವರ ಹೆಸರು ಗೊತ್ತಿಲ್ಲ, ಎಲ್ಲಿಯವರು ಏನಂತ ಯಾರಿಗೂ ಗೊತ್ತಾಗಲಿಲ್ಲ. ಅದಕ್ಕೆ ಆಗ ಆಳ್ಕೆ ಮಾಡ್ತಾ ಇದ್ದಂಥ ಚಾರ್ಲ್ಸ್ ದ ಫಿಫ್ತ್, 5ನೇ ಚಾರ್ಲ್ಸ್ ದೊರೆ ಏನು ಮಾಡಿದ್ರೆ ಆ 5 ಶವಗಳನ್ನು ನೋಡಿ ಅವುಗಳನ್ನು ರಾಜ ಮರ್ಯಾದೆಯಿಂದ ನಾವು ಶವ ಸಂಸ್ಕಾರ ಮಾಡಬೇಕು. ಆದರೆ ಅದಕ್ಕಿಂತ ಮುಂಚೆ ಒಬ್ಬ ಕುರುಡ ಮನುಷ್ಯನನ್ನು ಕರೆಯಿರಿ. ಕುರುಡನೊಬ್ಬ ಬಂದು ಆ ಶವಗಳಲ್ಲಿ ಯಾವ ಶವವನ್ನು ಆಯ್ಕೆ ಮಾಡುತ್ತಾನೋ ಆ ಶವವನ್ನು ಈ ದೇವಾಲಯದ ಬಾಗಿಲ ಬಳಿಯಲ್ಲಿ ನೀವು ಹೂಣಿರಿ ಮತ್ತು ಅದನ್ನು ಯಾವಾಗಲೂ ನಾವು ಗೌರವದಿಂದ ಕಾಣಬೇಕು. ಆ ಸಮಾಧಿ ಏನಾಗಿದೆ ಅಂದರೆ ಈ ಯುದ್ಧದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಡೀ ವಿಶ್ವದಲ್ಲಿ ಮಾಡಿದಂಥ ಎಲ್ಲ ಜನರಿಗೆ ಒಂದು ಸಂಕೇತವಾಗಿರುವಂಥ ಒಂದು ಸಮಾಧಿ. ಆದ್ದರಿಂದ ಇವತ್ತು ಕೂಡ ಆ ವೆಸ್ಟ್ ಮಿನ್ಸ್ಟರ್ ಆಬಿಯಲ್ಲಿ ಆ ಒಂದು ಸಮಾಧಿ ಬಾಗಿಲಿನ ಬಳಿಯಲ್ಲೇ ಇರುವಂಥ ಸಮಾಧಿಗೆ ಬಹಳಷ್ಟು ಗೌರವ ಕೊಡ್ತಾರೆ. ಅನೇಕ ಪ್ರಮುಖ ದೇಶಗಳ ನಾಯಕರುಗಳು ಬರುವಾಗ, ಪ್ರಾಮುಖ್ಯ ಜನರು ಬರುವಾಗ ಅಲ್ಲಿ ಹೋಗಿ ಆ ಸಮಾಧಿಗೆ ಹೂಮುಚ್ಚೆ ಇಟ್ಟು ಗೌರವಿಸ್ತಾರೆ. ಎಲ್ಲ ಸಮಾಧಿಗಳನ್ನು ಜನರು ತುಡಿದಾಡಿ ನೋಡ್ತಾರೆ, ಅದರ ಮೇಲೆ ಕಾಲಿಟ್ಟು ಸುತ್ತಾಡ್ತಾರೆ. ಆದರೆ ಈ ಸಮಾಧಿಯನ್ನು ಮಾತ್ರ ಯಾರು ತುಡಿಯಬಾರದು ಅನ್ನುವಂಥದ್ದು ರಾಜಾಜ್ಞೆ. ಹಾಗೆ ಅಷ್ಟೊಂದು ಗೌರವಿಸ್ತಾರೆ. ಆದರೆ ಆ ಸಮಾಧಿಗಳ ಮುಚ್ಚಲ್ಪಟ್ಟಿದೆ, ಕಲ್ಲು ಹಾಕಿ ಮುಚ್ಚಲ್ಪಟ್ಟಿದೆ. ಇವತ್ತು ಕ್ರೈಸ್ತರಾದಂಥ ನಾವು ನೆನಪಿಸಿಕೊಳ್ಳುತ್ತಾ ಇರುವಂಥ ಸಮಾಧಿ ತೆರೆದಂಥ ಸಮಾಧಿ, ಇಲ್ಲಿ ಖಾಲಿಯಾಗಿರುವಂಥ ಸಮಾಧಿ. ಎಷ್ಟೇ ಪ್ರಾಮುಖ್ಯವಾದಂಥ ಸಮಾಧಿಗಳಿದ್ದರೂ ಕೂಡ ಎಲ್ಲ ಸಮಾಧಿಗಳಲ್ಲಿ ಅತಿ ಮುಖ್ಯವಾಗಿರುವಂಥ ಸಮಾಧಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಇರಿಸಲ್ಪಟ್ಟಂಥ ಸಮಾಧಿ. ಆ ಸಮಾಧಿಯನ್ನು ಒಡೆದು ಇವತ್ತು ಯೇಸು ಕ್ರಿಸ್ತನು ಎದ್ದು ಬಂದಿರುವುದರಿಂದ ನಮ್ಮೆಲ್ಲರಿಗೂ ಆ ಕರ್ತನ ಬರೋಣದಲ್ಲಿ ಅಥವಾ 2ನೇ ಬರೋಣದಲ್ಲಿ ಪುನರುತ್ಥಾನ ಆಗುವಾಗ ನಾವೆಲ್ಲರೂ ಕೂಡ ಎದ್ದು ಬರ್ತೇವೆ ಎನ್ನುವಂಥ ನಿರೀಕ್ಷೆಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 39ನೇ ವಚನ ಹೀಗೆ ಹೇಳುತ್ತದೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆಯ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನೆಂಬುದಾಗಿ ಯೇಸುವಿನ ಮಾತು. ಹೌದು ಪ್ರಿಯರೇ, ಆತನ ಪುನರುತ್ಥಾನವನ್ನು ನಾವು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ನೆನಪು ಮಾಡಿಕೊಳ್ಳುವಲ್ಲಿ ನಾವು ಒಂದು ವಿಷಯವನ್ನು ನಾನು ನೆನಪು ಇಟ್ಟುಕೊಳ್ಬೇಕೆಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಹೇಗೆ ಆಯಿತೋ ಅದೇ ರೀತಿಯಲ್ಲಿ ಖಂಡಿತವಾಗಿಯೂ ಆತನ 2ನೇ ಬರಣವು ಕೂಡ ಆಗುತ್ತದೆ. ಆ ಬರಣದ ಸಮಯದಲ್ಲಿ ನಾವೆಲ್ಲರೂ ಎಬ್ಬಿಸಲ್ಪಡ್ತೇವೆ, ಎಲ್ಲರಿಗೂ ಪುನರುತ್ಥಾನ ಆಗ್ತದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಆದರೆ ಯಾವುದಕ್ಕಾಗಿ ಪುನರುತ್ಥಾನ ಆಗ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಂಬುವವರಿಗೆ ನಿತ್ಯ ಜೀವಕ್ಕಾಗಿ ಪುನರುತ್ಥಾನ, ನಂಬದೇ ಇರುವಂಥವರಿಗೆ ನಿತ್ಯ ನಾಶನಕ್ಕಾಗಿ, ಬೆಂಕಿ ಗಂಧಕಗಳು ಇರುವಂಥ ಕೆರೆಯಲ್ಲಿ ಸೇರಿಸಲ್ಪಡೋದಕ್ಕೋಸ್ಕರವಾಗಿ ಆ ಪುನರುತ್ಥಾನ ಆಗ್ತದೆ. ಯೇಸು ಸ್ವಾಮಿ ಪ್ರಕಟಣೆ ಗ್ರಂಥದಲ್ಲಿ 4ನೇ ಅಧ್ಯಾಯದ 21ನೇ ವಚನದಲ್ಲಿ ಹೇಳ್ತಾನೆ, ನಾನು ಜಯ ಹೊಂದಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆ, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡ್ತೇನೆ. ಯೇಸು ಸ್ವಾಮಿ ನಮಗೆಲ್ಲರಿಗೂ ಆ ನಿತ್ಯ ಜೀವವನ್ನು ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದು ಶ್ರಮೆಯನ್ನು ಕಷ್ಟವನ್ನು ಅನುಭವಿಸಿ ಸತ್ತು ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನು ಎದ್ದು ಬಂದೇ ಇದ್ದಾನೆ ಅನ್ನುವಂಥ ನಂಬಿಕೆಯನ್ನು ನಾವು ದೃಢವಾಗಿ ಹಿಡಿದುಕೊಳ್ಳೋಣ. ಆ ನಂಬಿಕೆಯಲ್ಲಿ ನಾವು ದೇವರ ಮಕ್ಕಳಾಗಿ ಮುಂದೆ ಸಾಗೋಣ. ಇನ್ನೂ ಅನೇಕರನ್ನು ಕ್ರಿಸ್ತನ ಬಳಿಗೆ ಈ ದಿವಸಗಳಲ್ಲಿ ನಡೆಸುವ ಹಾಗೆ ದೇವರು ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ರಕ್ಷಕನಾದ ಯೇಸು ಸ್ವಾಮಿಯೇ, ಈ ದಿವಸ ನಿನ್ನ ಪುನರುತ್ಥಾನದ ನೆನಪನ್ನು ಮಾಡಿಕೊಳ್ಳುವಾಗ ನಿನ್ನ ವಾಕ್ಯದ ಮೂಲಕವಾಗಿ ಕರ್ತನೆ
ಆತನನ್ನು ಸತ್ತವರೊಳಗಿಂದ ನೀವು ಹುಡುಕುವುದೇನೋ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂಬುದಾಗಿ ನಿನ್ನ ದೂತರ ಮೂಲಕವಾಗಿ ನೀನು ಸಾಕ್ಷಿಯನ್ನು ಕೊಟ್ಟ ಹಾಗೆ ಕರ್ತನೇ, ನಿನ್ನ ಪುನರುತ್ಥಾನ ಅದು ನಿಜವಾದದ್ದು, ಮರಣವನ್ನು ಸೋಲಿಸಿ ಜಯವನ್ನು ತಂದುಕೊಟ್ಟದ್ದು, ಮತ್ತು ನಿನ್ನನ್ನು ನಂಬುವಂತಹ ಎಲ್ಲ ಮಕ್ಕಳಿಗೋಸ್ಕರವಾಗಿ ಅದು ಪ್ರವೇಶಕ್ಕಾಗಿ ತೆರೆದಿರಿಸಲ್ಪಟ್ಟದ್ದು ಎಂಬುದನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಿ ಕರ್ತನೇ. ನಿನ್ನ ಕಾರ್ಯಕ್ಕಾಗಿ ನಾವು ನಿನಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇವೆ. ನೀನು ನಮಗಾಗಿ ಲೋಕಕ್ಕೆ ಅವತರಿಸಿ ಬಂದು ಶ್ರಮೆಯನ್ನು, ಕಷ್ಟವನ್ನು, ಶಿಲುಬೆಯ ಮರಣವನ್ನು ಕೂಡ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಅನುಭವಿಸಿದೆ ಸ್ವಾಮಿ. ಅಮೂಲಕವಾಗಿ ಪಾಪವನ್ನು ಮರಣವನ್ನು ನೀನು ಸೋಲಿಸಿರಿ, ಮತ್ತು ಮೃತ್ಯುಂಜಯನಾಗಿ ಎದ್ದು ಬರುವುದರ ಮೂಲಕವಾಗಿ ಖಾಲಿಯೇ ಸಮಾಧಿಯೇ ನಮಗೆ ನಿರೀಕ್ಷೆಯಾಗುವ ಹಾಗೆ ನೀನು ಕೃಪೆ ಕೊಟ್ಟಿದ್ದಿ ಸ್ವಾಮಿ. ನಿನ್ನ ಪುನರುತ್ಥಾನವು ಎಷ್ಟು ಸ್ಫುಟವಾದದ್ದೋ, ನಿನ್ನ ಎರಡನೇ ಮರಣವು ಕೂಡ ಅಷ್ಟೇ ಸ್ಫುಟವಾಗಿ ನಡೆಯುವಂಥದ್ದಾಗಿದೆ ಎಂಬುದನ್ನು ಕೂಡ ನಾವು ಬಲ್ಲವರಾಗಿದ್ದೇವೆ. ಆದ್ದರಿಂದ ಕರ್ತನೇ, ನಿನ್ನನ್ನು ಎದುರು ನೋಡುತ್ತಿರುವಂಥ ನಮ್ಮೆಲ್ಲರಿಗೆ ನಿನ್ನ ಮೇಲಿನ ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ ನಮಗೆ ಬಲವನ್ನು, ಪ್ರಾಣವನ್ನು ಅನುಗ್ರಹಿಸು. ನಾವು ಅವುಗಳನ್ನು ಯಾವಾಗಲೂ ಕಾಪಾಡಿಕೊಂಡವರಾಗಿ ನಿನ್ನ ನಿತ್ಯ ಜೀವದ ಮಾರ್ಗದಲ್ಲಿ ನಿನ್ನನ್ನು ಅನುಸರಿಸಿ ನಡೆಯುವರಾಗಿ ಮಾಡುವ ಹಾಗೆ ನಿನ್ನ ಕೃಪೆಯಿಂದ ಆಶೀರ್ವಾದ ಮಾಡೆಂದು ಯೇಸು ಸ್ವಾಮಿಯ ಮೂಲಕವಾಗಿ ನಿನ್ನ ವಿನಯದಿಂದ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ನಾವು ಕೊನೆಯದಾಗಿ ಸಂಗೀತಗಳಲ್ಲಿ 87ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 87ನೆಯ ಸಂಗೀತ. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು
ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತಂದೆ ಕುಮಾರ ಪರಿಶುದ್ಧಾತ್ಮನಾದ ತ್ರಯಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೇನ್. ಕೊನೆಯದಾಗಿ ಸಂಗೀತಗಳಲ್ಲಿ 101 ಸಂಗೀತದ ಒಂದು ಚರಣವನ್ನು ಮಾತ್ರ ನಾವು ಹಾಡಿಕೊಳ್ಳೋಣ.